Sunday. Radio City. Brought to you by Nandini, milk that millions love. ಟಿ ವಿ ಇನ್ನೂ ಬಂದಿಲ್ಲ. ಟಿ ವಿ ಅಂದರೆ ಬಂದಿತ್ತು, ಡಿ ಡಿ ಒಂದು ಇತ್ತು. 83-84 ಚಂದನ ಬಂತು, 83-84 85 ಅನ್ಕೋತೀನಿ, ಇಂದಿರಾಗಾಂಧಿಯವರ ಆ ಸಮಯದಲ್ಲಿ, ಅವರ ಡೆತ್ ಸಂದರ್ಭದಲ್ಲಿ ಬಂದಿದ್ದು ಚಂದನ. ಆಮೇಲೆ ನಮಗೆ ಚಂದನ ಟಿ ವಿಲೆಲ್ಲ ಅವಕಾಶಗಳು ಸಿಗ್ತಿರಲಿಲ್ಲ, ಹಾಗಾಗಿ ಹೆಂಗೋ ಬದುಕು 92-93 ಬಂತು. ಬಂದ ಮೇಲೆ ಆಗಲೂ ನಾವು ಎಂಟ್ರಿ ಆಗೋಗ್ಲು ಕೂಡ ಇನ್ನೂ ಟಿ ವಿ ಬರಲಿಲ್ಲ. ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಒದ್ದಾಡಿ ಬಿಡಲಿಲ್ಲ. ಆಮೇಲೆ ಸ್ವಲ್ಪ ಪ್ರೆಸ್ ಇತ್ತಲ್ಲ, ಬೆಂಗಳೂರಿಗೆ ಬರೋಕ್ಕೆ ಬಸ್ ಚಾರ್ಜ್ ಆಗೋ ಥರ ವ್ಯವಸ್ಥೆ ಆಗಿತ್ತು ಸ್ವಂತ ಪ್ರಸಿದ್ಧರಿಂದ. ನಾನೇ ಬೆಂಗಳೂರಿಗೆ ಬರೋದು, ಟ್ರೈ ಮಾಡೋದು ಎಲ್ಲ ಮಾಡುವಾಗ 95 ಸಿಕ್ತು ನನಗೊಂದು ಸಿನಿಮಾದಲ್ಲಿ ಅವಕಾಶ, ಸಾಕಿದ ಗಿಣಿ ಅಂತೇಳಿ. ಜೈಕುಮಾರ್ ಅಂತ ಡೈರೆಕ್ಟ್ರು, ಸಾಯಿ ಕುಮಾರ್ ಫಸ್ಟ್ ಫುಲ್ ಟೈಮ್ ಹೀರೋ ಆ ಸಿನಿಮಾದಲ್ಲಿ 95 ಸಾಕಿದ ಗಿಣಿ ಅಂತೇಳಿ. ಅದರಲ್ಲೊಂದು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಮಾಡಿದೆ. ಸಿನಿಮಾ ಬಿಡುಗಡೆ ಆಯಿತು, ಒಂದಿಷ್ಟು ಅನುಭವ ಬಂತು. ಓ, ಮಾಡ್ಬೋದು ಸಿನಿಮಾದಲ್ಲಿ. ಯಾಕೆ ಅಂದರೆ ಫಸ್ಟು ನಾನು ಶಾರ್ಟ್ ಸಾಯಿ ಕುಮಾರ್ ಅವ್ರ ಜೊತೆ ನಾನು ಫೇಸ್ ಮಾಡಿದಾಗ ಅವ್ರು ಕೇಳಿದ್ರು, ಎಷ್ಟನೇ ಸಿನಿಮಾ ಅಂದರು. ನಾನು, ಇಲ್ಲ ಸರ್, ಇದು ಮೊದಲನೇ ಸಿನಿಮಾ, ನಾನು ಸಿನಿಮಾಗಳು ಮಾಡಿಲ್ಲ. ಏನಯ್ಯ ನೀನು, ನನ್ನ ಮುಂದೆ ನೀನು ಅಷ್ಟು ಧೈರ್ಯವಾಗಿ ಡೈಲಾಗ್ ಹೇಳ್ಬಿಟ್ಟಿಯಲ್ಲ, ಒಂದೇ ಟೇಕಲ್ಲಿ ಮಾಡಿಬಿಟ್ಟಿಯಲ್ಲ, ಹೆಂಗೆ ಸಾಧ್ಯ ಅಂದರು. ನಾನು ರಂಗಭೂಮಿ ಸರ್, ನಾನು ನಾಟಕ ಮಾಡ್ತಿದ್ದವನು. ಆದರೂ ಮೆಚ್ಚಬೇಕು ಬಿಡು, ನಿನ್ನ ಒಂದೇ ಟೇಕಲ್ಲಿ ಮಾಡಿದೆಯಾ, ಒಂದು ನಾನು 7 ಪಿಕ್ಚರ್ ಮಾಡಿರ್ಬೇಕು ಅಂದ್ಕೊಂಡಿದ್ದೆ ಅಂತ. ಆವಾಗ ಮತ್ತೊಳಗೆ ನನ್ನೊಳಗೊಬ್ಬ ಒಬ್ಬ ಆಶಾವಾದಿ ಚಿಗುರೊಡೆದಿದ್ದು, ಸಿನಿಮಾದಲ್ಲೂ ನನಗೆ ಅವಕಾಶ ಇದೆ, ಒಬ್ಬ ಹೀರೋ ನನ್ನ ಅಪ್ರಿಷಿಯೇಟ್ ಮಾಡಿದ್ರು, ಹೀರೋ ನನ್ನ ಪ್ರಶಂಸೆ ಕೊಟ್ಟರು ಅಂದರೆ ನನಗಿಲ್ಲೂ ಚಾನ್ಸ್ ಇದೆ. ನಾನು ಏಕೆಂದರೆ ಪ್ರತಿ ಸರಿ ನಾನು ಬಹಳಷ್ಟು ಜನ ಇವತ್ತಿನ ಯುವಕರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಫಸ್ಟು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ಅಂತ. ನಾನು ಏನು ಬೇಕಾದ್ರೂ ಆಗಿಬಿಡ್ತೀನಿ, ನಾನು ಹಿಂಗೆ ಆಗಿಬಿಡ್ತೀನಿ, ನಾನು ಹಿಂಗೆ ಆಗಬಲ್ಲೆ, ನಾನು ಈ ಥರ ಆಗ್ತೀನಿ, ನಾನು ಈ ಹೀರೋ ಆಗ್ತೀನಿ ಅಂತ ನೀವು ಅಂದ್ಕೊಳ್ಳೋ ಬದಲು ನಿಮ್ಮನ್ನು ನೀವು ಪರೀಕ್ಷೆ ಕೊಡ್ಕೊಳ್ಳಿ. ಜನ ನನ್ನನ್ನು ಸ್ವೀಕರಿಸ್ತಾರಾ, ಜನ ನನ್ನ ಇಷ್ಟಪಡ್ತಿದ್ದಾರಾ, ಜನ ನನ್ನ ಪ್ರಶಂಸೆ ಪಡ್ತಿದ್ದಾರಾ ಅಂದ್ಕೊಂಡು ಮುಂದುವರೆದ್ರೆ ನಿಮಗೆ ಹಾದಿ ಸುಗಮ ಆಗುತ್ತೆ. ಇಲ್ಲ, ಸುಮ್ಮನೆ ಬೆಟ್ಟದಷ್ಟು ಕನಸುಗಳನ್ನ ಇಟ್ಕೊಂಡು ಬಂದುಬಿಡ್ತಾರೆ, ಆಮೇಲೆ ಆಗದೇ ಇದ್ದಾಗ ಡಿಸಪಾಯಿಂಟ್ ಆಗ್ಬಿಡ್ತದೆ, ಡೆಸ್ಪರೇಟ್ ಆಗ್ತಾರೆ, ಡಿಪ್ರೆಷನ್ ಆಗ್ತಾರೆ, ಅದು ಕಷ್ಟ ಆಗುತ್ತೆ. ಆವಾಗ ನನಗೆ ಅವರು ಹೇಳಿದ ಕೂಡಲೇ ನಂಗೆ ಸಿನಿಮಾ ನಟ ಆಗ್ಬೋದು ಅನ್ನೋ ಒಂದು ಆಸೆ ಬಂತು. ಅಲ್ಲಿಂದ ನಂಜುಂಡೇಗೌಡರ ಕುಮಾರ್ ಗೋವಿಂದ್ ಹೀರೋ ನೋಡುಬ ನಮ್ಮೂರ, ಸಾಕಿ ಇನ್ನೊಬ್ಬರು ನಿರ್ಣಯ ಅಂತೇಳಿ, ನಮ್ಮ ಹಾಸೂರ ಅಶೇಖರ್ ಅವರ ನಿರ್ಣಯ ಅಂತ ತಾರಾವ ಪ್ರಮುಖ ಪಾತ್ರದಲ್ಲಿ ಅದೊಂದು, ಜಗ್ಗೇಶ್ ಅವರ ಜಗತ್ ಕಿಲಾಡಿ ಅಂತ ಒಂದು ಸಿನಿಮಾ, ಚಿಕ್ಕಣ್ಣ ಅಂತೇಳಿ ಡೈರೆಕ್ಟ್ರು ಆ ಕಾಲದಲ್ಲಿ ಇದ್ದವರು ಹಳಬರು, ಜಗ್ಗೇಶ್ ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ರು ಆಗ ಜಗತ್ ಕಿಲಾಡಿ ಅಂತೇಳಿ ಒಂದು ಸಿನಿಮಾ ಮಾಡಿದಾಗ. ಹೀಗೆ ಒಂದು ಸುಮಾರೊಂದು ಸಿನಿಮಾಗಳಲ್ಲಿ ತೊಡಗಿಸ್ಕೊತಾ ಬಂದೆ. ಒಂದಿಷ್ಟು ಸಿನಿಮಾಗಳನ್ನ, ಒಂದು 8 ಸಿನಿಮಾಗಳು ಮಾಡೋದು, ಮತ್ತೋಗಿ ಪ್ರೆಸ್ ಕೆಲಸ ಮಾಡೋದು, ಅಲ್ಲಿ ಯಾವಾಗಲೂ ಫ್ರೀ ಇತ್ತ ಬೆಂಗಳೂರಿಗೆ ಬರೋದು, ಹೀಗೆ ಒಂದು ಯಾನ ಸ್ಟಾರ್ಟ್ ಆಯಿತು. ಇದ್ರ ಜೊತೆ ಸಂಸಾರ ಜವಾಬ್ದಾರಿ ಹೊತ್ಕೊಳ್ಳೋದು, ತಮ್ಮದಿರನ್ನ ಓದಿಸೋದು, ಅವ್ರನ್ನ ನೋಡ್ಕೊಳ್ಳೋದು, ತಾಯಿ ನೋಡ್ಕೊಳ್ಳೋದು, ಎಲ್ಲ ಮಿಕ್ಸಪ್ ಆಗಿಬಿಡ್ತು. ನನಗೆ ಈ ಜವಾಬ್ದಾರಿಯನ್ನು ಹೊರುವುದು ಹೇಗೆ ಅನ್ನೋದೊಂದು ತಯಾರಿಯಾಗಿ ಗೊತ್ತಾಗೋಯ್ತು ನನಗೆ. ಈಸಿ ಅನಿಸ್ಬೋದು, ಏನು ಬದುಕೇನಂತ ಕಷ್ಟ ಇಲ್ಲ, ಅದನ್ನು ನಿಭಾಯಿಸ್ತೀನಿ, ಇದನ್ನು ನಿಭಾಯಿಸ್ತೀನಿ ಅನ್ನೋದು ಈಸಿ ಅನಿಸ್ತು. ಅಲ್ಲಿಂದ ಸಿನಿಮಾಗಳನ್ನ ಮಾಡ್ತಾ ಬಂದೆ. ಒಂದಿಷ್ಟು ಸಿನಿಮಾ ಮಾಡಿದೆ, 2000 ಒಂದಿಷ್ಟು ಸಿನಿಮಾಗಳು ಮಾಡಿದೆ. ಅಲ್ಲಲ್ಲೇ ಅನಂತ್ನಾಗ್ ಅವರು, ಅನಂತ್ನಾಗ್ ಅವ್ರ ಜೊತೆ ಅನುರಾಗ ಸ್ಪಂದನ ಅಂತ ಒಂದು ಸಿನಿಮಾ, ಬಿ ರಾಮಮೂರ್ತಿ ಅವ್ರ ಡೈರೆಕ್ಟ್ರು, ಅವರು ನನಗೆ ಅವಕಾಶಗಳು ಕೊಟ್ಟರು. ಎಸ್ ಮಹೇಂದ್ರ ಅವ್ರ ಜೊತೆ ಇದು ಬಿಸಿ ಪಾಟೀಲ್ ಅವ್ರ ಹೀರೋ, ಅದೊಂದು ಜೋಗುಳ ಅಂತೇಳಿ ಅದೊಂದು ಪಿಕ್ಚರ್ ಮಾಡಿದೆ. ಅಂಬರೀಷ್ ಅವ್ರ ಜೊತೆ ಗೌಡರು ಮಾಡಿದೆ. ಈ ಥರ ಸುಮಾರು ಪಿಕ್ಚರ್ಗಳು ಮಾಡಿದೆ, ಒಂದು 25-30 ಪಿಕ್ಚರ್ಗಳು ಮಾಡಿದೆ. ಆಮೇಲೆ 2000-2001 ಇಷ್ಟೆಲ್ಲ ಸಿನಿಮಾಗಳು ಮಾಡಿದ್ರು ಕೂಡ ನನಗೆ ಪಾಪ್ಯುಲರ್ ಆಗೋಕ್ಕಾಗಿಲ್ಲ. ನಾನೊಬ್ಬ ಸಿನಿಮಾ ನಟ ಅಂತ ಎಲ್ಲೂ ಗೊತ್ತಿಲ್ಲ, ಮಾಡ್ತಿದ್ದೀನಿ ಬರ್ತಿದ್ದೀನಿ, ಇಂಡಸ್ಟ್ರಿಗೂ ಗೊತ್ತಿಲ್ಲ. ಆದರೆ ಯಾರಿಗೇ ಆಗಲಿ ನಾನೊಬ್ಬ ನಟ ಅಂತ ಗುರುತಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಗಬೇಕು, ಯಾವ್ದಾದ್ರು ಒಂದು ಒಳ್ಳೆ ಬ್ರೇಕ್ ಸಿಗೋವಂಥದ್ದೊಂದು ಸಿನಿಮಾನೋ ಸೀರಿಯಲ್ಲೋ ಬೇಕು. ಆ ಟೈಮಲ್ಲಿ ನನಗೆ ವರವಾಗಿ ಬಂದದ್ದು ನಾಗಾಭರಣ ಅವರ ಸಂಕ್ರಾಂತಿ. ಉದಯ ಟಿ ವಿ ಆಗ್ತಾನೆ 95-96 ಸ್ಟಾರ್ಟ್ ಆಗಿತ್ತು. 2098 ಅಷ್ಟೊತ್ತಿಗೆ ಉದಯ ಟಿ ವಿ ಹೆಸರಾಗಿತ್ತು, ನೇಮ್ ಬಂದಿತ್ತು ಉದಯ ಟಿ ವಿ ಅಂತ ಒಂದು ಚಾನಲ್ ಇದು, ಇದೇ ತುಂಬ ಚೆನ್ನಾಗಿದೆಯಂತೆ. 98 ಅಷ್ಟೊತ್ತಿಗೆ ಈ ಸ್ಟಾರ್ಟ್ ಆಯಿತು ಸಂಕ್ರಾಂತಿ. ಅಷ್ಟೊತ್ತಿಗೆ ನನಗೆ ಆ್ಯಕ್ಟಿಂಗ್ ಬಗ್ಗೆ ಬೇಜಾರು ಬಂದಿತ್ತು. ಕಾರಣ ಏನು, ಎಲ್ಲೋದ್ರೂ ಸಣ್ಣ ಸಣ್ಣ ಪಾತ್ರ ಸಿಕ್ಕುತ್ತೆ, ನಾನು ಗುರುತಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕೆ ನಾವು ಮಾಡೋ ನಾಟಕಗಳಲ್ಲಿ ಮೇನ್ ರೋಲ್ ಮಾಡ್ತಿದ್ದವನು ನಾನು, ಅಲ್ಲಿ ನಾನೇ ನಿರ್ದೇಶಕ. ಇಲ್ಲಿ ಬಂದರೆ ಒಂದೊಂದು ಸೀನು, 2 ಸೀನು, 3 ಸೀನು, ನಾನು ಎಷ್ಟು ವರ್ಷ ಅಂತ ಹಿಂಗೆ ಮಾಡಲಿ? ಕೊನೆಗೆ
ಎಲ್ಲೂ ಅವಕಾಶ ಸಿಗೋದಕ್ಕೆ ಆ್ಯಕ್ಟಿಂಗ್ ಬಗ್ಗೆ ಬೇಜಾರು ಬಂದು ಬೇಡ ಆ್ಯಕ್ಟಿಂಗು ನಾನು ಪ್ರೆಸ್ಸೆ ಮಾಡ್ಕೊಂಡು ಇದು ಬಿಡೋಣ ಅಂತ ತೀರ್ಮಾನ ಮಾಡಿಕೊಂಡು ನಾಗಾಭರಣ ಅವ್ರ ಮನೆಗೆ ಒಂದು ಸರಿ ಬಂದೆ ಸುಮ್ಮನೆ ಮೀಟ್ ಮಾಡೋಣ ಅಂತ ಅವರು ಮಿಸ್ ಶ್ರೀಮತಿಯವರಿದ್ದರು ಶ್ರೀಮತಿಯವರಿದ್ದು ಸರ್ ಭರಣ ಸರ್ ನೋಡಬೇಕಿತ್ತು ಮೇಡಮ್ ಅಂದೆ ಇಲ್ಲಪ್ಪ ಅವ್ರು ಧಾರವಾಡ ಹೋಗಿದ್ದಾರೆ ನೀನು ಫೋನ್ ಮಾಡಿದೆ ಡೈರೆಕ್ಟ್ ಬಂದುಬಿಟ್ಟಿದ್ಯಾ ಒಂದು ಕೆಲಸ ಮಾಡೋದು ನೀನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಇವತ್ತು 12 ಗಂಟೆಗೆ ಆಡಿಷನ್ ಇದೆ ಸಂಕ್ರಾಂತಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ನೀ 12 ಗಂಟೆಗೆ ಬಾ ಅಪ್ಪ ಅಂದರು ನಾನು ಅವ್ರ ಮೇಡಮ್ಗೆ ಡೈರೆಕ್ಟಾಗಿ ಹೇಳಿದ್ದೀನಿ ಇಲ್ಲ ಮೇಡಮ್ ನಾನು ಆ್ಯಕ್ಟಿಂಗ್ ಬಿಟ್ಬಿಡ್ತಾ ಇದ್ದೀನಿ ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇಲ್ಲ ಸಾರ್ ನೋಡಬೇಕಿತ್ತು ಅಷ್ಟೇ ಅಂತಂದೆ ಸರಿಯಪ್ಪ ಅಂದರು ಒಂದು ಕೆಲಸ ಮಾಡಿ ಮೇಡಮ್ ಈ ಫೈಲ್ ಅವ್ರಿಗೆ ಕೊಟ್ಬಿಡಿ ಅಂತ ಕೊಟ್ಬಿಟ್ಟು ಊರ್ಗೊಂಟದೆ ಆಡಿಷನ್ ಇರೋ 12 ಗಂಟೆಗೆ ಅಂದರು 9 ಗಂಟೆವರೆಗೂ ಬೆಂಗಳೂರಲ್ಲಿದ್ದರು ನನಗೆ ಆಡಿಷನ್ ಬೇಕಿಲ್ಲ ಅಂದರೆ ಎಷ್ಟು ಬೇಜಾರು ಬಂದಿರಬೇಡ ಆಗ ಅವಕಾಶಗಳಿಗೆ ಸುತ್ತಿ 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 ಫೈಲ್ ಕೊಟ್ಬಿಟ್ಟು ಹೋದೆ ಫೈಲ್ ಕೊಟ್ಟು ಹೋಗಿ ಬಂದು 2-3 ತಿಂಗಳಿಗೆ ಒಂದು ಫೋನ್ ಬಂತು ನಾಗಾಭರಣವ್ರ ಆಫೀಸಿಂದ ನಾಗರಾಜಕೋಟೆ ಅವರೇ ಸಂಕ್ರಾಂತಿ ಸೀರಿಯಲ್ ನಡೀತಾ ಇದೆ ನಿಮ್ಮೊಂದು ಪಾತ್ರ ಇದೆ ಭರಣ ಸರ್ ನಿಮಗೆ ಫೋನ್ ಮಾಡೋಕ್ಕೆ ಹೇಳೋದು ಅಂತ ನೋಡಿ ನಮಗೆ ಹಣೆಯಲ್ಲಿ ಬರೆದಿದ್ದರೆ ಬೇಡ ಅಂತ ಹೋಗಿರೋ ಸೀರಿಯಲ್ಲು ಅದೇ ಸೀರಿಯಲ್ಗೆ ಮತ್ತೆ ಫೋನು ಬಂದಿದೆ ನನಗೆ ಹೋಗ್ಬೇಕಾ ಬೇಡವ ಹೋಗ್ಬೇಕಾ ಬೇಡವ ಇಲ್ಲೂ ಚಿಕ್ಕ ರೋಲಿರುತ್ತಾ ಏನು ಕಥೆ ನಾನು ಕೊನೆಗೆ ನಮ್ಮ ಮನೇಲಿ ಡಿಸ್ಕಸ್ ಮಾಡಿದೆ ಏನಮ್ಮ ಹಿಂಗಾಗ್ತಿದೆ ನಮ್ಮ ಮಿಸ್ಸಸ್ ಹತ್ರ ಏ ನೀವು ಒಂದು ಮನಸ್ಸು ಮಾಡಿ ಹೋಗ್ಬೇಕನ್ನು ಹೋಗ್ರಿ ಇಲ್ಲ ನೋಡಿರಿ ನೀವು ತೀರ್ಮಾನ ತೊಗೊಳ್ರಿ ನಾನು ಅವಾಗ ಭರಣ ಸರ್ ಕರೆದಿದ್ದಾರೆ ಅಂದಮೇಲೆ ಉದಾಸೀನ ಮಾಡೋದು ಬೇಡ ಸಣ್ಣದೋ ಪಾತ್ರನೋ ದೊಡ್ಡದೋ ಔಟ್ ಬಂದ್ಬಿಡೋಣ ಅಂತ ಬಂದೆ ಇಲ್ಲಿ ಬಂದರೆ ನಾನು ಮಾಡಬೇಕಾದಂಥ ಪಾತ್ರವನ್ನು ಯಾರೋ ಇನ್ನೊಬ್ಬ ನಟ ಮಾಡಿ ಆತ ಸರಿಯಾಗಿ ಮಾಡದೆ ನಾಗಾಭರಣ ಅವ್ರಿಗೆ ಅದು ಮನಸ್ಸಿಗೆ ಹಿಡಿಸದೆ ಅದನ್ನು ಕ್ಯಾನ್ಸಲ್ ಮಾಡಿ ನಾನೊಂದು ಫೈಲ್ ಕೊಟ್ಟು ಹೋಗಿದ್ದೆನಲ್ಲ ಮನೆಗೆ ಆ ಫೈಲನ್ನು ಅವರು ತರಿಸಿ ಇದರೊಳಗೆ ಒಬ್ಬ ಒಂದು ಹುಡುಗ ಕೊಟ್ಟೋಗಿದ್ದ ನಾಗರಾಜ್ ಚಂದ್ರಪಟ್ಟಣ ಅಂತ ಇವನು ಮ್ಯಾಚ್ ಆಗ್ತಾನೆ ಅಂತ ಆ ನಂಬರ್ನ ಹುಡುಕಿ ಮೊಬೈಲ್ ಇಲ್ಲ ಅವಾಗ ಲ್ಯಾಂಡ್ ಲೈನಿಗೆ ಕರೆ ಮಾಡಿದ್ದಾರೆ ಚಂದ್ರಪಟ್ಟಣಕ್ಕೆ ಅಂದರೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಈ ಕಲಾವಿದನೇ ಬೇಕು ಅಂತ ಆವಾಗ ಅನ್ನಿಸಿದರೆ ಅವ್ರು ಎಲ್ಲಿದ್ದರೂ ಬಿಡ್ತಾ ಇರಲಿಲ್ಲ ಆ ಕಾಲದ ನಿರ್ದೇಶಕರ ಒಂದು ವೈಖರಿ ಅವರೇ ಬೇಕು ಆವತ್ತಿನ ಇವತ್ತೇ ಈಗ 200 ಕಿಲೋಮೀಟ್ರ್ ನಮ್ಮೂರಿಗೆ 150 ಕಿಲೋಮೀಟ್ರು ಈಗ 2 ಗಂಟೆ ಆವಾಗ 5-6 ಗಂಟೆ ಅಲ್ಲಿಂದ ಬರೋದಕ್ಕೆ ಆದರೂ ನನ್ನ ಕರೆದಿದ್ದಾರೆ ನಾನು ಬರೋದು 1 ಗಂಟೆ ಆಯಿತು 1 ಗಂಟೆವರೆಗೂ ಕಾದಿದ್ದಾರೆ ಭರಣ ಅವರು ಬಂದಮೇಲೆ ಸಾರಿ ಸರ್ ನಂಗೆ ಬಸ್ಸಲ್ಲಿ ಬರೋದು ಲೇಟ್ ಆಯ್ತು ಅಂದರೆ ಪರವಾಗಿಲ್ಲ ರೀ ಈ ಸೀನ್ ನೋಡ್ಕೊಳ್ಳಿ ಮಾಡಿದರು ಅವೇನು ಹಿಂದಿನ ದಿನ ಆ ನಟ ಅರ್ಧ ದಿನ ಸಮಯ ತೊಗೊಂಡಿದ್ದ 1 ಗಂಟೆಲಿ ಮುಗಿಸ್ಕೊಟ್ಟೆ ಆಗ ಭರಣ ಹೇಳಿದ್ರು ಈ ಕ್ಯಾರೆಕ್ಟರ್ಗೆ ಅವ್ರನ್ನ ಫಿಕ್ಸ್ ಮಾಡಿ ನಿಮಗೆ ಕೊಡ್ತೀವಿ ರೀ ದಿನಕ್ಕೆ 350 ರೂಪಾಯಿ ಪೇಮೆಂಟ್ ಕೊಡ್ತೀವಿ ನೀವು ಮಾಡಿ ನನಗೆ ದುಡ್ಡು ಮುಖ್ಯನೇ ಆಗಿರಲ್ಲ ಒಳ್ಳೆಯ ಅವಕಾಶ ಬೇಕಾಗಿತ್ತವ ಮಾಡ್ತೀನಿ ಸರ್ ಅಂತಂದು ನಾನು ತಿಳ್ಕೊಂಡೆ ಈ ಪಾತ್ರ ಮೋಸ್ಟ್ಲಿ ಏನೊಂದು 10-15 ದಿವಸ ಬರುತ್ತೆ ಅಂತ ನೀವು ನಂಬಲ್ಲ ಅದು 600 ಚಿಲ್ಲರೆ ಎಪಿಸೋಡ್ ಏನೋ ಬಂತು 2.5 ವರ್ಷ ಬಂತು 4ನೇ ಎಪಿಸೋಡಿಂದ ಕೊನೆಯ ಎಪಿಸೋಡ್ಗೂ ನಾನಿದ್ದೆ ಯಾವ ಮಟ್ಟಕ್ಕೆ ನಾಗಾಭರಣ ಅವರು ಸ್ಟೋರಿ ಟೀಮ್ಗೆ ಹೇಳ್ಬಿಟ್ರಂತೆ ಪ್ರತಿದಿನ ಏನು ಮಾಡ್ತೀರಾ ಗೊತ್ತಿಲ್ಲ ಒಂದು ಎಪಿಸೋಡಲ್ಲಿ ಇವ್ರ ಸೀನ್ ಬರಬೇಕು ಇವ್ರ ಸೀನ್ ಬರಬೇಕು ಇವಳು ಅಭಿನಯ ನಮ್ಮ ಮೂಗ್ ಸುರೇಶ ಮತ್ತು ಇನ್ನೊಬ್ಬರಿದ್ದರು ನಮ್ಮ 3 ಜನ ನಮ್ಮದೊಂದು ಗ್ಯಾಂಗು 4 ಜನದ ಕಾಮಿಡಿ ಗ್ಯಾಂಗ್ ಇವ್ರ ಗ್ಯಾಂಗು ಬರಬೇಕು ಒಂದು ಸೀನ್ ಇವ್ರದ್ದು ಬರಬೇಕು ಯಾವ ನಿರ್ದೇಶಕರು ಈ ಕಾಲದಲ್ಲಿ ಆ ಥರ ಪ್ಲ್ಯಾನ್ ಮಾಡ್ತಾರೆ ಹೇಳಿ ಅದನ್ನು ಸ್ಟಾರ್ ಅಂತ ಹೇಳೋದು ಅದೃಷ್ಟ ಅಂತ ಹೇಳೋದು ಸ್ಟೋರಿ ಟೀಮ್ಗೆ ಆರ್ಡ್ರ್ ಮಾಡಿದ್ದಾರೆ ಕೊನೆಗೆ ಹೆಂಗಾಯಿತು 50 ಎಪಿಸೋಡ್ ಆದಮೇಲೆ ಕೊಟ್ಟೆಯವರೇ ನಿಮ್ಗೇನಾರ ಹೊಡೆದ್ರೆ ಸೀನ್ಗಳು ಬರ್ಕೊಂಬನ್ರಿ ನನ್ನ ರೈಟ್ರು ಮಾಡಿದ್ರು ನಾಗಾಭರಣ ಕಿರುತೆರೆ ನಾನು ಅವಾಗ ಒಂದೊಂದ್ಸರಿ ಊರಿಂದ ಮೊದಲು 20 ಸೀನ್ ತರ್ತಾ ಇದ್ದೆ ಅಲ್ಲಿ ರೈಟ್ರಿಗೆ ಹೇಳ್ತಿದ್ರು ಇವ್ರ ಸೀನೆಲ್ಲ ಶೂಟ್ ಮಾಡಿ ಯಾವ್ಯಾವ ಬೋರ್ ಆಗುತ್ತೆ ಮೊದ್ ಮಧ್ಯೆ ಸೀನ್ ಹಾಕ್ಬಿಡಿ ಇವ್ರ ಸೀನ್ ಅಂತ ನನ್ನ ಸೀನ್ ನಾನೇ ಬರ್ಕೊಂಬತ್ತಾ ಇದ್ದೆ ಅದೆಂಥ ಯೋಗ ಹಾಗಾಗಿ ಒಂದು 2 ವರ್ಷ 2.5 ವರ್ಷ ಎಲ್ಲೋದರೂ ಈಗ ಒಂದು 20 ಸಿನಿಮಾ ಮಾಡಬೇಕು ಅಷ್ಟು ಗುರುತಿಸೋಕ್ಕೆ ನನಗೆ ಒಂದು ಸೀರಿಯಲಲ್ಲಿ ಕರ್ನಾಟಕದಲ್ಲಿ ನಂಗೆ ಗುರುತಿಸ್ತಾ ಇತ್ತು ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್ ಹಾಕಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಟ್ಟಿ ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್